ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಇದರಲ್ಲಿ ಟಾಮ್ ಗಿಲತಾ ಇಲ್ಲ ಜೆರ್ರಿ ಗಿಲತಾ ಯಾರು ಫಾಸ್ಟ್ ಆಗಿ ಕ್ವಿಕ್ ಆಗಿ ಆನ್ಸರ್ ಮಾಡ್ತಾರೆ, ತುಂಬ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ಗಿಫ್ಟ್ ಆಂಪರ್ ಖಂಡಿತ ಕೊಡಲ್ಲ, ಬಟ್ ಸಿನಿಮಾ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. ಅಷ್ಟೇ ಸಾಕು ಬಿಡಿ. ಒಟ್ಟು ಎಂಡ್ ಆಫ್ ದಿ ಡೇ ನಿಮಗೆ ಫಾಸ್ಟ್ ಆಗಿ ಆನ್ಸರ್ ಬೇಕಷ್ಟೇ, ಕಾಂಪಿಟೇಷನ್ ಕೊಟ್ಟು ಆನ್ಸರ್ ತಗೊಂಡ್ಬಿಡ್ತೀಯ. ನೋಡಿ ನಿಮಗೆ ಒಳ್ಳೆ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ, ಈಗ ಒಂದು ಮೂರು ಸಿನಿಮಾ ಆಫರ್ ಒಟ್ಟಿಗೆ ಬಂದ್ಬಿಡುತ್ತೆ, ಒಂದು ಯಶ್ ಸರ್ ಜೊತೆಗೆ, ಒಂದು ದರ್ಶನ್ ಅವ್ರ ಜೊತೆಗೆ, ಒಂದು ಸುದೀಪ್ ಅವ್ರ ಜೊತೆಗೆ. ಈಗ ಒಂದನ್ನ ಸೈನ್ ಮಾಡಬೇಕು, ಎಲ್ಲ ಒಂದೇ ತಿಂಗಳು ಶೂಟಿಂಗ್ ನಡೆಯೋದು. ಯಾವ್ದಕ್ಕೆ ಫಸ್ಟ್ ಸೈನ್ ಮಾಡ್ತೀರಾ ದರ್ಶನ್ ಸರ್? ಯಾಕೆ ದರ್ಶನ್ ಸರ್ ಒಂದು ದರ್ಶನ್ ಇಷ್ಟ? ಅವ್ರ ಮುಗ್ಧತೆ, ಅವ್ರೊಳಗೆ ಒಂದು ಮಗು ಇದೆ ಅದು ಗೊತ್ತಿಲ್ಲ ಎಲ್ರಿಗೂ. ಆ ಒಂದು ಆ ಹೈ ಟು ಪರ್ಸನಾಲಿಟಿ ನೋಡಿ ಮನುಷ್ಯ ತುಂಬ ರ್ಯಾಶ್ ಅಥವಾ ಏನೋ ಅನ್ಕೊಂತಾರೆ, ಬಟ್ ನನ್ಗೆ ಅವರಲ್ಲಿ ಒಂದು ಇನ್ನೋಸೆನ್ಸ್ ನಾನು ತುಂಬ ತಗೊಂತೀನಿ ಆ ಕಾರಣಕ್ಕೋಸ್ಕರ. ಐ ವಾಂಟ್ ಟು ಏನಾದ್ರು ಆ ಫ್ಲೇವರ್ ನಾನು ನೋಡ್ಬೇಕನ್ನೋ ಒಂದು ಕಾರಣ ಅಷ್ಟೆ. ಮ್ಯಾಮ್, ನಿಮಗೆ ಈಗ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆಗೆ ತಂಗಿಯಾಗಿ ಆ್ಯಕ್ಟ್ ಮಾಡೋದಕ್ಕೊಂದು ರೋಲ್ ಸಿಕ್ಕಿದ್ರೆ, ಫುಲ್ಲು ಫಿಲಮ್ ಪೂರ್ತಿ ಅಣ್ಣ ತಂಗಿದೆ ಫಿಲಮು, ಯಶ್ ಸರ್ ಇದೆ, ದರ್ಶನ್ ಸರ್ ಇದೆ, ಸುದೀಪ್ ಸರ್ ಇದೆ, ಶಿವಣ್ಣ ಇದೆ, ಯಾವ್ದಿನ ಫಸ್ಟ್ ಚೂಸ್ ಮಾಡ್ತೀರಾ? ಐ ವಿಲ್ ಡೆಫಿನೆಟ್ಲಿ ಚೂಸ್ ಸುದೀಪ್ ಸರ್. ಓಪನ್ ಆಗಿ ಹೇಳ್ತೀನಿ, ಯಶ್ ಸರ್ ಜೊತೆ ಆಬ್ವಿಯಸ್ಲಿ ಐ ವಾಂಟ್ ಟು ಪ್ಲೇ ಆಸ್ ಅ ಏನೋ ಫೀಮೇಲ್ ಲೀಡ್ ಆಗೇ ಮಾಡೋ ಆಸೆ ನನಗೆ. ಶಿವಣ್ಣ ಅವ್ರ ಜೊತೆ ಐ ಡೋಂಟ್ ನೋ ಇಫ್ ದಟ್ ವಿಲ್ ಬಿ ಆಕ್ಟ್, ಬಟ್ ಯಾ ಸುದೀಪ್ ಸರ್ ಅಂದ್ರೆ ನನ್ನ ಚಿಕ್ಕ ವಯಸ್ಸಿನೂ ನನಗೆ ಕನಸದು ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ. ಯಾಕೆಂದರೆ ಅವ್ರ ಫಸ್ಟ್ ಚಿತ್ರ ನಾನು ನೋಡಿದ್ದೆ ಚಂದು, ಸೊ ಅವಾಗಿಂದ ನಂಗೆ ಅವರಂದ್ರೆ ತುಂಬ ಇಷ್ಟ. ಸೊ ಅವ್ರ ಜೊತೆ ಯಾವ ಕ್ಯಾರೆಕ್ಟರ್ ಅಂತ ಪರವಾಗಿಲ್ಲ, ಅವ್ರ ಜೊತೆ ಇರ್ತೀನಿ ಸಾಕು ನಂಗೆ ಅಷ್ಟು. ಓಕೆ ಸರ್, ನೀವು ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಕನ್ನಡ ಸಿನಿಮಾದಲ್ಲಿ ಸೆಲೆಬ್ರಿಟಿ ಕ್ರಶ್ ಅಂದ್ರೆ ಯಾರು ನಿಮಗೆ? ಫಸ್ಟು ಅಪ್ಪು ಸಿನಿಮಾ ರಕ್ಷಿತಾ ಮೇಡಮ್ ಇದಾರಲ್ಲ, ನೋಡಿದ್ರೆ ಅವನ ಮಾತು, ಅವನದು ವಾಯ್ಸು ಏನೋ ಒಂಥರ ಡಿಫ್ರೆಂಟ್ ಆಗಿ ಇದು ಅನಿಸ್ತಾ ಇತ್ತು. ಸೊ ಅವರು ರಕ್ಷಿತಾ ಅವರು ಓಕೆ, ಡ್ರೀಮ್ ಗರ್ ಆಗಿಲ್ಲ ಓಕೆ. ಮ್ಯಾಮ್, ನಿಮಗೆ ಸೆಲೆಬ್ರಿಟಿ ಕ್ರಶ್, ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಕನ್ನಡದಲ್ಲಿ ವಾವ್ ಅಂತ ಅನಿಸಿದ್ದು? ಸುದೀಪ್ ಸರ್ ಆಬ್ವಿಯಸ್ಲಿ. ಓ ಎಸ್, ಅಪ್ಪ ನಂಗದಂತೂ ಗೆಸ್ಟ್ ಇಷ್ಟ ಅಂದರೆ ಈಗಲೂ ಕೂತ್ಕೊಂಡು ಫಸ್ಟ್ ಟೈಮ್ ಹೆಂಗೆ ನೋಡಿದ್ರೆ ನಾನು ಹಂಗೆ ನೋಡ್ತೀನಿ ಅಂತ ಬಾಯಿನ ಬಿಟ್ಕೊಂಡು ನೋಡ್ತಾ ಇರ್ತೀನಿ. ಅವ್ರಿಗೆ ಯಾವಾಗ ಭೇಟಿ ಆದಾಗ ಹೇಳಿದುಂಟ? ಇಲ್ಲ, ನನಗೆ ಅದೊಂದು ಆಸೆ ಇದೆ. ನಾನು ಮುಂಚೆ ಮೀಟ್ ಮಾಡಿದೆ ಚಿಕ್ಕವನಿರ್ಬೇಕಾದ್ರೆ, ಕೇರೋ ಫುಟ್ಪಾತ್ ಮೂವಿಗೆ ಅವ್ರು ಬಂದಿದ್ರು, ಬಟ್ ಅವಾಗ ಧೈರ್ಯ ಇರಲಿಲ್ಲ ಮಾತಾಡೋಕ್ಕಿಲ್ಲ. ನೋಡಿ ಚಿಣ್ಮಣಿ ಚಿಣ್ಮಣಿ ಅಂತ ಆ ಕಡೆ ಕಡೆ ಓಡಾಡ್ಕೊಂಡು ನಾನು ಅದೇ ನನಗೆ ಫ್ಲಾಶ್ ಆಗ್ತದೆ, ನನ್ನ ಮೈ ಆಟೋಗ್ರಾಫರ್ ಮತ್ತೆ ಇದು ಅಂತ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲೋ ಈ ರ್ಯಾಬಿಟ್ ಅಲ್ಲಿ ನೋಡಿದ್ನಲ್ಲ ನೋಡಿದ್ನಲ್ಲ ಅಂತ ಅರಿಸ್ತಾ ಇತ್ತು. ಸದ್ಯ ಲೆನ್ಸಿಗೇನು ಪ್ರಾಬ್ಲಮ್ ಆಗ್ತಿದ್ರೆ ಸಾಕು. ಸೊ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾಗಳಲ್ಲಿ ನೀವು ನೋಡೋದ್ರಲ್ಲಿ ಬೆಸ್ಟ್ ಆಕ್ಟರ್ ಯಾರು ಅಂತ, ಅಂದ್ರೆ ಸೂಪರ್ ಸ್ಟಾರ್ಗಳನ್ನ ಬಿಟ್ಟು ಈಗ ಒಂದ್ ಎರಡು ವರ್ಷದಲ್ಲಿ ರಿಲೀಸ್ ಆಗಿರುವಂತಹ ಒಂದು ಸಿನಿಮಾಗಳಲ್ಲಿ ಇವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಪ್ಪ, ಇವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಂತ ಒಬ್ರು ಆಕ್ಟ್ರೆಸ್, ಹಾಗೆ ಇವ್ರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದಂತ ಒಬ್ಬ ಡೈರೆಕ್ಟರ್. ಆಕ್ಟರ್ಸ್ ಅಂತ ಆಕ್ಟರ್ ಅಂತ ಬಂದ್ರೆ ರಾಜ್ಪಿ ಶೆಟ್ಟಿ ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಸೊ ಒಳ್ಳೆ ಅಂದ್ರೆ ಆಕ್ಟಿಂಗ್ ಅನ್ನೋ ಒಂದು ಇದಕ್ಕೆ ಹೋದ್ರೆ, ಇನ್ ಡೈರೆಕ್ಷನ್ ಅಂತ ಬಂದ್ರೆ ರಿಷಬ್ ಶೆಟ್ಟಿ ಅವರು. ಸೇಮ್ ಕ್ವೆಶ್ಚನ್ ಟು ಯು ಮ್ಯಾಮ್. ನಂಗೆ ಅಂದ್ರೆ ಆಕ್ಚುಲಿ ಅಂತ ಫೀಲಿಂಗ್ ಅಂತ ಮೇಲ್ ಲೀಡ್ಸ್ ಅಲ್ಲಿ ನಂಗೆ ಇಷ್ಟ ಆಗಿತ್ತು, ಆಬ್ವಿಯಸ್ಲಿ ಧನಂಜಯ್ ಸರ್ ಇಷ್ಟ ಆಗಿದ್ ನಂಗೆ. ಫೀಮೇಲ್ ಲೀಡ್ಸ್ ಅಂತ ಬಂದ್ರೆ ಐ ಫೀಲ್ ದಿಶಾ ಮ್ಯಾಮ್ ಆಲ್ಸೋ ಸ್ಟೋರಿ ದಿಶಾ ಮ್ಯಾಮ್. ಒಂದು ಹಿಂದಿ ವೆಬ್ ಸೀರೀಸ್ ಇಲ್ಲ ಇಂಗ್ಲಿಷ್ ವೆಬ್ ಸೀರೀಸ್ ಎಲ್ಲ ನೋಡ್ತಿರ್ತೀರ, ಅಫ್ಕೋರ್ಸ್ ನೀವು ಪ್ಯಾಂಡಮಿಕ್ ಬಂದಾಗ ತುಂಬಾ ನೋಡ್ತಿರ್ತೀವಿ, ಅದ್ ನೋಡಿದಾಗ ಈ ರೋಲ್ ನಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ಅನ್ಸಿದ್ ಯಾವ್ದು ನಿಮ್ಗೆ? ನಾರ್ಕೋಸ್ ಮೆಕ್ಸಿಕೋ ಅಂತ ಒಂದು ಮ್ಯಾಮ್, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನೀವ್ ಯಾವ್ದನ್ನ ಇದು ನಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತು? ನಂಗೆ ಮೈ ಆಲ್ ಟೈಮ್ ಫೇವರೇಟ್ ಇಸ್ ಫ್ರೆಂಡ್ಸ್. ಸೊ ಅದ್ರ ಎನಿ ಕ್ಯಾರೆಕ್ಟರ್, ನಂಗೆ ಫೀಬಿ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಸೊ ಯಾ, ಇದುವರೆಗೆ ಎಷ್ಟು ಹಾರ್ಟ್ ಬ್ರೇಕ್ ಆಗಿದೆ ನಿಮ್ಗೆ? ಇಲ್ಲ, ಸಿಂಗಲ್ ಐನೋ. ಯೆಸ್ ಗೈಸ್, ನೋಡ್ಕೊಳ್ಳಿ ಸಿಂಗಲ್ ಅಷ್ಟೇ. ಯಾರು ಏನ್ ಬೇಕಾದ್ರೂ ಟ್ರೈ ಮಾಡ್ತಾರೆ, ಹುಷಾರಾಗಿರಿ, ಬಹಳ ಹುಷಾರಾಗಿರಿ, ನಾ ಈಗಲೇ ಹೇಳ್ತಿದ್ದೀನಿ ಬಹಳ ಹುಷಾರಾಗಿರಿ. ಅಯ್ಯಯ್ಯೋ ಹಂಗಲ್ಲ, ಏನಾಗ್ಬೋದು ನೊಂದ್ರೆ ಅನ್ನೋ ಒಂದು ಫೀಲ್ ಬಂದ್ಬಿಡ್ತಲ್ಲ ಅದಕ್ಕೆ. ರಾಂಗ್ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ, ಮಾಡ್ಲಿ ಮಾಡ್ಲಿ, ಸೊಕೆ ಇಬ್ರು ಒಂದಾಗ್ಬಿಡಿದಾರೆ, ನಾನು ಮಧ್ಯೆ ಕುತ್ಕೊಂಡಿದ್ದೀನಿ ಅಂತ. ಹಾರ್ಟ್ ಬ್ರೇಕ್ಸ್ ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತೆ ಸರ್, ಸುಳ್ಳೆ ಯಾಕೆ ಹೇಳೋಣ, ಇದ್ದೇ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಅದನ್ನೆಲ್ಲ ಕಟ್ ಮಾಡೇ ನಾನು ಬಂದಿರೋದು. ಟು ಬಿ ಫ್ರ್ಯಾಂಕ್, ನಾನು ಯಾವಾಗ ಕ್ಲಾಸ್ ಅಂತ ಸೇರ್ಕೋಬೇಕಂತ ಅನ್ಕೊಂಡೆ ಅವಾಗಿದ್ದು ಎರಡೇ ಆಪ್ಷನ್, ಒಂದ ಎಲ್ರಿಗೂ ಕಾಣಿಸ್ಕೊಬೇಕು, ಇಲ್ಲ ಯಾರಿಗೂ ಕಾಣಿಸ್ಕೊಬಾರ್ದು, ಎರಡೇ ಇತ್ತು. ಇವಾಗ ಕಾಣಿಸ್ಕೋಬೇಕಂತ ಅನ್ಕೊಂಡ್ಮೇಲೆ ಲೈಫಲ್ಲಿ ಆ ಥರನೂ ಇರ್ಬೇಕು, ನಾವು 5 to 6 ಇಯರ್ಸ್ ನಾವು ಅದಕ್ಕೆ ಇಡಬೇಕು, ಡೆಡಿಕೇಟೆಡ್ ಆಗಿ ನಾವು ಇಟ್ಟರೆ
ಏನೋ ಒಂದು ಮಾಡೋಕ್ಕೆ ಸಾಧ್ಯನಾ. ಟು ಬಿ ಫ್ರಾಂಕ್ ನಾನು ಹೇಳ್ತೀನಿ, 5 to 6 years ನಾನು 3 times ಮನೆಗೆ ಹೋಗಿರ್ಬೋದು ಅಷ್ಟೇ. ನಾನು ಸುಳ್ಳು ಹೇಳೋನಕ್ಕೆ ಆನ್ಸರ್ ಬರಲ್ಲ ತಕ್ಷಣ, ಸತ್ಯ ಹೇಳೋನಿಗೆ ತಕ್ಕಂಥ ಆನ್ಸರ್ ಬರುತ್ತೆ. ಇದು ನಾನು ಬಿಲೀವ್ ಮಾಡ್ತೀನಿ ಸರ್. ನೈಸ್. ಹುಡುಗರು ಪಾಪ ಎಲ್ಲದನ್ನು ಹೇಳ್ಕೊತೀವಿ, ಹಾಗಾಗಿ ಇದಕ್ಕೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ. ಇವರು ಸುಮ್ಮನೆ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಟ್ರು. ಭಗವಂತ ಇದ್ದಾರೆ, ಇದು ಬಳಲಿ ಬೆಂಡಾದವ್ರು ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ವಿಷಯ. ಈಗ ನಿಶ್ಚಿತ ಅವ್ರ ಬಗ್ಗೆ, ಅವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ, ಒಂದು ಕೆಟ್ಟ ಕ್ವಾಲಿಟಿ, ನಿಮ್ಗೆ ಇಷ್ಟ ಆಗದೆ ಅದು ಇಷ್ಟ ಆಗೋದು. ಕೆಟ್ಟ ಕ್ವಾಲಿಟಿ ತುಂಬ ಕೊರಿತಾರೆ ಆಯ್ತಾ, ಒಳ್ಳೆ ಕ್ವಾಲಿಟಿ ಕೊರಿಯೋದೇನೆ. ಬಿಕಾಸ್ ನಂಗೆ ಆನ್ಸರ್ ಮಾಡೋದು ಕಮ್ಮಿ ಸಿಗುತ್ತಲ್ಲ, ಸಾಕು ಎಲ್ಲ ಅವರೇ ಹೇಳ್ಬಿಡ್ತಾರೆ. ನಾನೇನು ಮೆಚುರಿಟಿ ಏನು ವಿಷಯ ಗೊತ್ತು ಅದ್ರ ಬಗ್ಗೆ ಮಾತಾಡೋದು ಕರೆಕ್ಟು, ಏನು ವಿಷಯ ಗೊತ್ತಿಲ್ಲ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಬೇಕು ಏನು ಅಂತ, ಅವಾಗ ತಾನೆ ಜನಕ್ಕೆ ಗೊತ್ತಾಗ ಸರ್. ನಾನು ಈಗಷ್ಟೇ ಹೇಳಿದೆ ಅಂದೇನೆ. ನೀವು ಕೇಳಿ ನೋಡೋಣ, ಇವರಿಗೆ ಒಂದು ಕ್ಯಾರೆಕ್ಟ್ರ್ ಬಗ್ಗೆ ಕೇಳಿ, ಇವ್ರಿಗೆ ಗೊತ್ತಿದ್ರೆ ನೀವು ಹೇಳ್ಬಿಡಿ, ಕರೆಕ್ಟಾಗಿ ಕೇಳಿ ತಾಯಿ ಕ್ಯಾರೆಕ್ಟರ್ ಬಗ್ಗೆ ಕೇಳಿ. ಈ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಯಾವ ಪೋರ್ಷನ್ ಕೇಳಿ ನಾನು ಹೇಳ್ತೀನಿ. ದಟ್ ಈಸ್ ವಾಟ್ ಡೀಟೇಲಿಂಗ್ ಆಫ್ ವರ್ಕ್. ಇದೇ ಅವಾರ್ಡ್ ನಿಮಗೆ. ಇವಾಗ ನೀವು ಹೇಳಿ ಕೊರಿತಾರೆ ಅಂತ ಇವ್ರು ಹೇಳಿದ್ರು, ನಿಮಗೆ 40 minutes ಫೋಟೋ ಸಿಕ್ಕಿದ್ರೆ ಕಂಟೆಂಟ್ ಇರೋದು 20 minutes ನೀವು ಹಾಕೊಂತೀರಲ್ವಾ. ಸೊ ನಾನು ನಿಮಗೆ ಕಾಂಟ್ರಿಬ್ಯೂಟಿವ್ ಆಗಿರ್ಬೇಕಲ್ವಾ. ನೆಕ್ಸ್ಟ್ ಟೈಮ್ ನಾನು ನೀವು ಕರಿಬೇಕು, ಹುಡುಗ ಬರ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಕಂಟೆಂಟ್ ಇರಬೇಕು. ನಾನು ಹೆಂಗೆ ಸೆಲೆಕ್ಟ್ ಆದ್ರಿ, ಡೈರೆಕ್ಟರ್ ಕರೆದ್ರೆ ಸೆಲೆಕ್ಟ್ ಆದೆ. ನಂಗೆ ಯಾವ ಥರ ಫೀಲ್ ಆಗ್ತದೆ ಗೊತ್ತಾ, ಈ ಟಾಮ್ ಅಂಡ್ ಜೆರಿ ನಾಯಿ ಇರುತ್ತಲ್ಲ ಮಾಡ್ಬೇಕಾದ್ರೆ ಆ ಥರ ಫೀಲ್ ಆಗ್ತದೆ ನನಗೆ. ಸರಿ, ಈಗ ಚೈತ್ರ ಮ್ಯಾಮ್ ಬಗ್ಗೆ ಒಂದು ಇಷ್ಟ ಆಗೋ ಕ್ವಾಲಿಟಿ, ಇಷ್ಟ ಆಗದಿರೋ ಕ್ವಾಲಿಟಿ. ಸತ್ಯ ಹೇಳಿದ್ರೆ ಬೇಜಾರಾಗುತ್ತೆ. ಏನಾದರೂ ಹೇಳಿ, ಯಾರು ಬೇಜಾರು ಮಾಡಿ, ಸತ್ಯ ಸುಳ್ಳು ಹೇಳ್ತಾರೆ, ಸುಳ್ಳನ್ನ ಸತ್ಯ ಮಾಡಕ್ ಹೋಗ. ಸರ್, 2 quality ನೈಸ್, 2 in 1 ಆನ್ಸರ್. ಚೆನ್ನಾಗಿದೆ, ಗುಡ್ ಆನ್ಸರ್. ಈಗ ಈ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಟಾಮ್ ಅಂಡ್ ಜೆರಿ ನನಗೆ ಸಂಪತ್ ಸರ್ ಕ್ಯಾರೆಕ್ಟರ್ ತುಂಬ ಇಷ್ಟ. ನನಗೆ ತಾಯಿ ತಾಯಿ ಯಾಕಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇದೆ, ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ಈಗ ಲಾಸ್ಟ್ ಕ್ವೆಶನು, ಈ ಸಿನಿಮಾ 100 ದಿನ ಓಡ್ಬಿಟ್ರೆ, ಇಲ್ಲ ಇವಾಗಿನ ಕಾಲದಲ್ಲಿ 100 ದಿನ ತುಂಬ ದೂರ ಆಗೋಯ್ತು, ಈ ಸಿನಿಮಾ ತುಂಬ ಚೆನ್ನಾಗಿ ಹಿಟ್ ಆಯಿತು, ಒಳ್ಳೆ ದುಡ್ಡು ಮಾಡ್ತು ಅಂದ್ರೆ ಫಸ್ಟ್ ಥಿಂಗ್ ನೀವೇನು ಮಾಡಿದ್ರೆ? ನಾನು ಟ್ರಿಪ್ ಹೋಗ್ತೀನಿ ಫಸ್ಟು, ಐ ವಾಂಟ್ ಟು ಗೋ ಸಮ್ವೇರ್, ಹಂಗೆ ಸಾಕಾಗಿದೆ, ದಟ್ ಇಸ್ ವಾಟ್ ಐ ಡೂ ಫಸ್ಟ್ ಥಿಂಗ್. ನೀವು 100% ನಾನು ಜಾನಿಂದ ಮಾರ್ಚ್ ತನಕ ಶೂಟಿಂಗಲ್ಲಿ ಇರ್ತೀನಿ, ಮೋಸ್ಟ್ಲಿ ಕೋಲ್ಕತ್ತಾ ಎಲ್ಲ ಒಂದು ಕಡೆ, ಖುಷಿಯಾಗಿ ಇನ್ನೊಂದು 2 ಮೀನು ಎಕ್ಸ್ಟ್ರಾ ತಿನ್ಬೋದು ಅಷ್ಟೆ. ವೆರಿ ಆಲ್ ದ ಬೆಸ್ಟ್, ಈ ಸಿನಿಮಾ ತುಂಬ ಒಳ್ಳೆಯದಾಗಲಿ, ಇನ್ನೂ ತುಂಬ 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 ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ ಆ್ಯಂಡ್ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಮೂಲಕ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.